गुड मॉर्निंग चिल्ड्रन लास्ट क्लास नानु हेल्दी लाइफ लेसन रीड मे अल्वा मक्ला बर्दी यार पेड्रो पेब्लो सैक्रिस्टन अवंतवर यह हेल्दी लाइफ अवंत लेसन याद के रिलेटेड आगे अंत गुड नम आरोग्यकर जीवन हेग नडस नम हेल्थ हेगे चेनाको अल्वा हेतु मत इे नम हेल्थ चेनारु अंतर नमें व्यायाम अवंतु मुख्यवागते मत मॉर्निंग वाको एस्टु मुख्य असन हेतु अल्वा मक्ला लास्ट क्लास नानून मॉर्निंग वाक मॉर्निंग वाक फस्ट ऐन वेकअप अर्ली एंड वाक बेगिन जाव बेग ए ना वाक होती मत आ फ्रेशनेस हवागुणवन्न शुद्धवाद गाड़िया ना स्वीकरिस्तीवि अदर ओडाड़ती मत नदी पक्कदल्ली अल्वा तुम्बा प्रशांत वातावरण ना तिर्गाड़ते मत अलेल रैतरेलू केस पक्षी तमदे चिलपिली शब्दवन्न नेक्स्ट हलवारु जनरु एक्सरसाइज अली मत सूर्य उदयवागोष्टरल्लि मत ऐनमती ना वापस मनेगे बर्तेवे मत ई रीतियादंत रीतिनल्लि नावु ई दारियल्लि नावु सागिद्रे आरोग्यकरवादंत जीवनवन्न नावु सागिसबहुदु ओट्टारे इदेनु हेळ्ता इदे ಬೆಳಗಿನ ಜಾವದ ಆ ನಡಿಗೆ ಏನಿದೆ ಮಾರ್ನಿಂಗ್ ವಾಕ್ ಅನ್ನೋದು ಏನಿದೆ ಅದು ನಮ್ಮ ದೇಹಕ್ಕೆ ನಮ್ಮ ಆರೋಗ್ಯಕ್ಕೆ ತುಂಬಾ ಮುಖ್ಯ ಅದು ನಮ್ಮ ಮಾನಸಿಕ ಮತ್ತು ದೈಹಿಕ ಸ್ಥಿತಿಯನ್ನ ಉತ್ತಮವಾಗಿ ಇಡುತ್ತೆ ಅನ್ನೋದನ್ನ ಈ ಲೆಸನ್ ಅಲ್ಲಿ ಹೇಳಕೊರ್ಟಿದ್ದಾರೆ ಮಕ್ಕಳು ಇದಕ್ಕೆ ರಿಲೇಟೆಡ್ ಆಗಿ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಹೇಳ್ತಾರೆ ಲುಕ್ ಅಟ್ ದ ಪಿಕ್ಚರ್ಸ್ ಅಂಡ್ ದ ಔಟ್ಲೈನ್ With the teachers help prepare a passage and write it. You can start the paragraph like this. ಇಲ್ಲೊಂದು ಪ್ಯಾರಾಗ್ರಾಫ್ ಮಾಡಬೇಕು ನೀವು ಈ ಪಿಕ್ಚರ್ಸ್ ಮತ್ತು ಔಟ್ಲೈನ್ ಎಲ್ಲ ನೋಡಿದ್ರಿ ಅಲ್ವಾ ನೀವು ಲಾಸ್ಟ್ ಪೇಜಲ್ಲಿ ಅದನ್ನು ನೋಡಿಕೊಂಡು ನೀವು ನಿಮ್ಮ ಟೀಚರ್ ಸಹಾಯದಿಂದ ಒಂದು ಪ್ಯಾಸೇಜನ್ನು ನೀವು ಬರೀಬೇಕು ಈ ರೀತಿಯಾಗಿ ನೀವು ಬರೀಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಏನಂತ ನೋಡಿ ಐ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಮೈ ಫ್ರೆಂಡ್ ರಿಚರ್ಡ್ ಮೀಟ್ಸ್ ಮೀ ವಿ ಗೋ ಔಟ್ ಫಾರ್ ಎ ವಾಕ್ ನಾನು ಬೆಳಗಿನ ಜಾವ ಬೇಗ ಎದ್ದೇಳ್ತೀನಿ ಎದ್ದೇನು ಮಾಡ್ತೀನಿ ನಾನು ಹೊರಗಡೆ ಹೋಗ್ತೀನಿ ಏನಕ್ಕೆ ವಾಕ್ ಮಾಡೋದಿಕ್ಕೆ ಅಲ್ವಾ ಐ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಬೆಳಗಿನ ಜಾವ ಬೇಗ ಎದ್ದೇಳ್ತೀನಿ ಮೈ ಫ್ರೆಂಡ್ ರಿಚರ್ಡ್ ಮೀಟ್ಸ್ ಮೀ ಅಲ್ಲಿ ನಾನು ಎದ್ದು ಹೊರಗಡೆ ಹೋದಾಗ ಯಾರು ಸಿಗ್ತಾರೆ ನಮಗೆ ರಿಚರ್ಡ್ ಸಿಗ್ತಾನೆ ರಿಚರ್ಡ್ ನನ್ನನ್ನು ಭೇಟಿಯಾಗ್ತಾನೆ ನಾನು ಮತ್ತು ರಿಚರ್ಡ್ ಪರಸ್ಪರ ಭೇಟಿಯಾಗ್ತೀವಿ ವಿ ಗೋ ಔಟ್ ಫಾರ್ ಎ ವಾಕ್ ನಾವಿಬ್ಬರು ಏನು ಮಾಡ್ತೀವಿ ಹೊರಗಡೆ ವಾಕಿಗೆ ಹೋಗ್ತೀವಿ ಒಟ್ಟಾಗಿ ಬೆಳಗಿನ ಜಾವದ ನಡಿಗೆಗೋಸ್ಕರ ನಾವು ಹೊರಗಡೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟು ಮಕ್ಕಳ ನೀವು ನಿಮ್ಮದೇ ಆದಂಥ ಓನ್ ವರ್ಡ್ಸ್ನಲ್ಲಿ ಈ ಪ್ಯಾಸೇಜನ್ನು ನೀವು ಬರಿಬೇಕಾಗತ್ತೆ ಮಕ್ಕಳ ಓಕೆ ನೆಕ್ಸ್ಟು ನಾವು ಕ್ಲಾಸ್ ನೋಡೋಣ ಈಗ ಹೆಲ್ದಿ ಲೈಫ್ ಪೆಡ್ರೋ ಪೆಬ್ಲೋ ಸ್ಯಾಕ್ರಿಸ್ಟನ್ ಲೆಸನ್ ಬಗ್ಗೆ ನೋಡೋಣ ಇವಾಗ Many years ago, everyone was strong and healthy. They ate varieties of food and loved fruits and vegetables. They took daily exercises and enjoyed walking, running, playing and leaping about. The earth was the healthiest place you could imagine, and it was clear that both adults and children were full of joy and were in good moods. ಹೇಳ್ತಾ ಇದ್ದಾರೆ ಮೆನಿ ಇಯರ್ಸ್ ಎಗೋ ಹಲವಾರು ವರ್ಷಗಳ ಹಿಂದೆ ಎವ್ರಿ ಒನ್ ವಾಸ್ ಸ್ಟ್ರಾಂಗ್ ಆ್ಯಂಡ್ ಹೆಲ್ದಿ ಪ್ರತಿಯೊಬ್ಬರೂ ಕೂಡ ತುಂಬ ಬಲಿಷ್ಠವಾಗಿದ್ದರು ಗಟ್ಟಿಮುಟ್ಟಾಗಿದ್ದರು ಹೆಲ್ದಿ ಅಂದರೆ ಆರೋಗ್ಯಕರವಾಗಿದ್ದರು ಹಲವಾರು ವರ್ಷಗಳ ಹಿಂದೆ ಪ್ರತಿಯೊಬ್ಬರೂ ಕೂಡ ತುಂಬ ಗಟ್ಟಿಮುಟ್ಟಾಗಿದ್ದರು ಆರೋಗ್ಯಕರವಾಗಿದ್ದರು ನಿಮ್ಮ ಮನೆಗಳಲ್ಲೂ ಹೇಳ್ತಾ ಇರ್ತಾರಲ್ವ ಮಕ್ಕಳ ನಮ್ಮ ಕಾಲದಲ್ಲಿ ಹೀಗೆಲ್ಲ ಇರಲಿಲ್ಲ ಕಣಪ್ಪ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಸುಸ್ತು ಅಂತೀರಾ ನಮ್ಮಲ್ಲಿ ಆಗಿರಲಿಲ್ಲ ತುಂಬ ಚೆನ್ನಾಗಿ ನಾವು ಕೆಲಸ ಮಾಡ್ತಾ ಇದ್ವಿ ಆರೋಗ್ಯದಿಂದಿದ್ವಿ ಇವಾಗಿನ ಥರ ನಮ್ಗೆ ಅವಾಗ ಜ್ವರ ಅನ್ನೋದೇ ಗೊತ್ತಿರಲಿಲ್ಲ ನೆಗಡಿ ಅನ್ನೋದೇ ಗೊತ್ತಿರಲಿಲ್ಲ ಅಂತಾರೆ ಕೇಳಿದ್ದೀರಾ ಮಕ್ಕಳ ಆವಾಗಿನ ಅವರ ಆರೋಗ್ಯದ ಸ್ಥಿತಿನೂ ಕೂಡ ತುಂಬ ಚೆನ್ನಾಗಿತ್ತು They ate varieties of food and loved fruits and vegetables. ಅದರ ಗುಟ್ಟೇನು ಅವರ ಆರೋಗ್ಯದ ಗುಟ್ಟು ಅಂತ ಹೇಳಿದ್ರೆ ಅವರೆಲ್ಲರೂ ವಿಧ ವಿಧದ ಫುಡ್ಡನ್ನು ತಿಂತಾ ಇದ್ರು ಅಲ್ವಾ ಒಳ್ಳೊಳ್ಳೆಯ ಆಹಾರಗಳನ್ನು ಅವರು ಸೇವಿಸ್ತಾ ಇದ್ರು ಒಂದೇ ರೀತಿಯ ಆಹಾರಕ್ಕೆ ಅವರು ಅಡಿಕ್ಟ್ ಆಗ್ತಾ ಇರಲಿಲ್ಲ ತಮ್ಮ ದೇಹಕ್ಕೆ ಆ ದೇಹ ಆರೋಗ್ಯವಾಗಿರಬೇಕು ಅಂತ ಹೇಳಿದ್ರೆ ಯಾವ್ಯಾವ ಫುಡ್ ಅಗತ್ಯ ಅನ್ನೋದು ಅವ್ರಿಗೆ ಗೊತ್ತಿತ್ತು ಹಾಗಾಗಿ ವಿವಿಧ ರೀತಿಯ ಆಹಾರವನ್ನು ಅವರು ಸೇವನೆ ಮಾಡ್ತಾ ಇದ್ರು
ಆ್ಯಂಡ್ ಲವ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಅವರು ಹಣ್ಣುಗಳನ್ನು ತುಂಬ ಇಷ್ಟಪಟ್ಟು ತಿಂತಾಯಿದ್ರು, ಮತ್ತು ತರಕಾರಿಗಳನ್ನು ತಿಂತಾಯಿದ್ರು. ಸ್ವತಃ ಅವರೇ ಹಣ್ಣು ತರಕಾರಿಗಳನ್ನು ತಮ್ಮ ತೋಟಗಳಲ್ಲಿ ಬೆಳೀತಾಯಿದ್ರು. ಹಾಗಾಗಿ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ತಿಂತಾಯಿದ್ರು, ಒಳ್ಳೊಳ್ಳೆ ಫುಡ್ ತಿಂತಾಯಿದ್ರು, ಫ್ರೂಟ್ಸ್ ವೆಜಿಟೇಬಲ್ಸ್ ತಿಂತಾಯಿದ್ರು. ಸೊ ಅವರೆಲ್ಲರೂ ಹೆಲ್ದಿಯಾಗಿದ್ದರು. They took daily exercises and enjoyed walking, running, playing and leaping about. ಅವರು ಕೂಡ ಏನು ಮಾಡ್ತಾಯಿದ್ರು, ಡೈಲಿ ಎಕ್ಸಸೈಸ್ ಮಾಡ್ತಾಯಿದ್ರು, ವ್ಯಾಯಾಮ ಮಾಡ್ತಾಯಿದ್ರು. ಆ್ಯಂಡ್ ಎಂಜಾಯ್ಡ್ ವಾಕಿಂಗ್, ಮತ್ತು ಅವರು ಕೂಡ ವಾಕ್ ಮಾಡ್ತಾಯಿದ್ರು. ಆದರೆ ನಮ್ಮ ಥರ ಅವರು ನಡಿಬೇಕಲ್ಲ ಅಂತ ಕಷ್ಟಪಟ್ಟು ನಡೀತಾ ಇರಲಿಲ್ಲ. ಆ ನಡಿಗೆಯಲ್ಲೂ ಕೂಡ ಅವರು ಖುಷಿಯನ್ನು ಕಾಣ್ತಾಯಿದ್ರು, ತುಂಬ ಇಷ್ಟಪಟ್ಟು ಮಾಡ್ತಾಯಿದ್ರು ಪ್ರತಿಯೊಂದು ಕೆಲಸವನ್ನು. ಆ ವಾಕಿಂಗೂ ಕೂಡ ತುಂಬ ಇಷ್ಟಪಟ್ಟು ಮಾಡ್ತಾಯಿದ್ರು. ರನ್ನಿಂಗ್ ಅವರು ಕೂಡ ಓಡ್ತಾಯಿದ್ರು, ಆಟವಾಡ್ತಾಯಿದ್ರು. ಲೀಪಿಂಗ್ ಎಬೌಟ್ ಜಿಗಿದಾಟವನ್ನು ಕೂಡ ಮಾಡ್ತಾಯಿದ್ರು, ಅದರಲ್ಲಿ ಅವರು ಖುಷಿಯನ್ನು ಕಾಣ್ತಾಯಿದ್ರು. ಹಾಗಾಗಿ ಅವರು ಆರೋಗ್ಯವನ್ನು ಕೂಡ ತುಂಬ ಪ್ರೀತಿಸ್ತಾಯಿದ್ರು, ಅವರು ಎಕ್ಸಸೈಸನ್ನು ಮಾಡ್ತಾಯಿದ್ರು. The earth was the healthiest place you could imagine. ಈ ನಮ್ಮ ಭೂಮಿ, ಈಗ ನಾವೆಲ್ಲ ವಾಸ ಮಾಡ್ತಿದ್ದೀವಲ್ವಾ, ಈ ಭೂಮಿ ಅನ್ನುವಂಥದ್ದು ತುಂಬ ಆರೋಗ್ಯಕರವಾಗಿರುವಂತಹ ಒಂದು ಸ್ಥಳವಾಗಿತ್ತು. ನೀವಿದನ್ನು ಇಮ್ಯಾಜಿನ್ ಮಾಡ್ಕೋಬೋದು, ಹೇಳ್ತಿದ್ದಾರೆ ಯು ಕುಡ್ ಇಮ್ಯಾಜಿನ್, ನೀವು ಕಲ್ಪನೆ ಮಾಡ್ಕೋಬೋದು. ಅವತ್ತಿನ ಆ ದಿನಗಳು ತುಂಬ ಚೆನ್ನಾಗಿತ್ತು, ಒಂದು ಆರೋಗ್ಯಕರವಾದಂತಹ ಜೀವನಕ್ಕೆ ಹೇಳಿ ಮಾಡಿಸಿದಂತಹ ಒಂದು ಒಳ್ಳೆಯ ಸ್ಥಳವಾಗಿತ್ತು. And it was clear that both adults and children were full of joy and were in good moods. ಇಲ್ಲಿ ಒಂದು ಕ್ಲಿಯರ್ ಆಗುತ್ತೆ, ಏನು ಕ್ಲಿಯರ್ ಆಗುತ್ತೆ, ಬೋತ್ ಅಡಲ್ಟ್ಸ್ ಆ್ಯಂಡ್ ಚಿಲ್ಡ್ರನ್. ಅಡಲ್ಟ್ಸ್ ಅಂತ ಹೇಳಿದ್ರೆ ವಯಸ್ಕರು ಅಂತ ನಾವು ಹೇಳ್ತೀವಿ, ತರುಣರು ಅಂತ ನಾವು ಹೇಳ್ತೀವಲ್ಲ, ಅವರು ಮತ್ತು ಮಕ್ಕಳಿಗೆಲ್ಲರೂ ತುಂಬ ಸಂತೋಷದಾಯಕವಾಗಿ ಇಲ್ಲಿದ್ದರು. ಮತ್ತು ಅವರ್ ಗುಡ್ ಮೂಡ್ಸ್, ಅವರ ಮನೋಭಾವನೆಗಳು, ಅವರ ಮಾನಸಿಕ ಸ್ಥಿತಿನೂ ಕೂಡ ಒಳ್ಳೆಯ ರೀತಿಯಲ್ಲಿತ್ತು. ಯಾಕೆ ಅಂತೇಳಿದ್ರೆ ಅವರ ಆರೋಗ್ಯ ತುಂಬ ಚೆನ್ನಾಗಿತ್ತು, ಅವರ ಜೀವನ ವಿಧಾನ ಚೆನ್ನಾಗಿತ್ತು, ಅವರ ಎಕ್ಸಸೈಸ್ ಮಾಡೋ ರೀತಿ ಚೆನ್ನಾಗಿತ್ತು, ಅವರ ಆಹಾರವನ್ನು ಸೇವಿಸುವ ವಿಧಾನ ಚೆನ್ನಾಗಿತ್ತು. ಹಾಗಾಗಿ ಅಡಲ್ಟ್ಸ್ ಮತ್ತು ಚಿಲ್ಡ್ರನ್ ಎಲ್ಲರೂ ಖುಷಿ ಖುಷಿಯಿಂದ ಜೀವನವನ್ನು ಮಾಡ್ತಾಯಿದ್ರು. ಒಂದು ಒಳ್ಳೆಯ ಮನೋಭಾವನೆ ಅವರಲ್ಲಿ ಇತ್ತು, ಒಳ್ಳೆಯ ಮಾನಸಿಕ ಸ್ಥಿತಿ ಅವರಲ್ಲಿತ್ತು ಅಂತ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಮಕ್ಕಳ ನೆಕ್ಸ್ಟ್ ಪ್ಯಾರಾಗ್ರಾಫ್ ನೋಡೋಣ. ಆಲ್ ದಿಸ್ ಮೇಡ್ ಒನ್ ಆಫ್ ದ ವಿಚಸ್ ಫ್ಯೂರಿಯಸ್. ನೋಡಿ, ಇದನ್ನೆಲ್ಲ ನೋಡ್ತಾ ಇದ್ದಂತಹ, ಇಂತಹ ಸಮೃದ್ಧಿಯ ನಾಡಾಗಿತ್ತು ನಮ್ಮ ಭೂಮಿ ಅನ್ನುವಂಥದ್ದು, ಒಂದು ಸಮೃದ್ಧಿಯ ಸ್ಥಳವಾಗಿತ್ತು. ಈ ಸ್ಥಳವನ್ನು ವಿಚಸ್ ಅಂತ ಹೇಳಿದ್ರೆ ಮಾಟಗಾತಿಯರು ಅಂತ ನಾವು ಹೇಳ್ತೀವಿ ಮಕ್ಕಳು, ಅಂದರೆ ಕೆಟ್ಟದ್ದನ್ನು ಮಾಡುವಂಥವ್ರು. ಅಂದರೆ ಮಾಟ ಅಂತ ಹೇಳಿದ್ರೆ ಕೆಟ್ಟದ್ದು ಅಂತ ಹೇಳಿದ್ರೆ ಅವರಿಗೆ ಅರಿವಿಲ್ಲದ ರೀತಿಯಲ್ಲಿ ಅವ್ರಿಗೇನಾದರೂ ವಶಪಡಿಸ್ಕೊಳ್ಳೋದಾಗಿರ್ಬೋದು, ಇಲ್ಲ ಕೇಡನ್ನು ಬಯಸೋದಾಗಿರ್ಬೋದು. ಇಂಥ ಈ ಥರದ ಕೆಲಸವನ್ನು ಮಾಡುವಂಥವ್ರನ್ನ ವಿಚಸ್ ಅಂತ ಇಲ್ಲಿ ನಾವು ಕರಿತೀವಿ, ಮಾಟಗಾತಿ ಅಂತೇಳಿ. ಈ ಫ್ಯೂರಿಯಸ್ ಅಂತ ಹೇಳಿದ್ರೆ ವೆರಿ ಆ್ಯಂಗ್ರಿ ಅಂತ ನೋಡಿ ಮಕ್ಕಳು. ಫ್ಯೂರಿಯಸ್ ಮೀನ್ಸ್ ವೆರಿ ಆ್ಯಂಗ್ರಿ, ಅಂದರೆ ತುಂಬ ಕೋಪ ಬರುವಂಥದ್ದು. ಇದನ್ನೆಲ್ಲ ನೋಡ್ತಿದ್ದಂತಹ ವಿಚಸ್ಗೆ ತುಂಬ ಕೋಪ ಬಂತು. ಏನು ಇಷ್ಟೊಂದು ಆರೋಗ್ಯವಾಗಿದ್ದಾರಲ್ಲ ಇವರು, ಇವ್ರು ಇಷ್ಟೊಂದು ಖುಷಿಯಾಗಿದ್ದಾರಲ್ಲ, ಇದನ್ನು ಹಾಳು ಮಾಡಬೇಕು ಅಂತೇಳಿ ಕಾಯ್ತಾಯಿದ್ರು. ಶಿ ಸಜೆಸ್ಟೆಡ್ ದಟ್ ಆಲ್ ದ ವಿಚಸ್ ಶುಡ್ ಕಮ್ ಟುಗೆದರ್ ಟು ಪ್ರಿಪೇರ್ ಎ ಪೋರ್ಷನ್. ಸುಮ್ಮನೆ ಇರಲಿಲ್ಲ ಇವ್ರ ಮಾಟಗಾತಿ, ಏನಾದರೂ ಮಾಡಬೇಕು ಅಂತೇಳಿ ಶಿ ಸಜೆಸ್ಟೆಡ್, ಒಂದು ಸಲಹೆಯನ್ನು ಕೊಟ್ಲು, ಸೂಚನೆಯನ್ನು ಕೊಟ್ಲು. ಯಾರಿಗೆ? ಆಲ್ ದ ವಿಚಸ್ ಅಂದರೆ ಎಲ್ಲ ತನ್ನ ಎಲ್ಲ ಮಾಟಗಾತಿಯರಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟರು. ಏನು ಕೊಟ್ಟಲು? ಶುಡ್ ಕಮ್ ಟುಗೆದರ್ ಟು ಪ್ರಿಪೇರ್ ಎ ಪೋರ್ಷನ್. ಎಲ್ಲರೂ ಒಟ್ಟಾಗಿ ಜೊತೆಯಾಗಿ ಒಗ್ಗೂಡಿ ನಾವೆಲ್ಲರೂ ಏನು ಮಾಡಬೇಕು? ಪ್ರಿಪೇರ್ ಎ ಪೋರ್ಷನ್, ಒಂದು ಪೋರ್ಷನನ್ನು ಸಿದ್ಧಪಡಿಸಬೇಕು. ಇಲ್ಲಿ ಪೋರ್ಷನ್ ಅಂತ ಹೇಳಿದ್ರೆ ಮಕ್ಕಳ, ಎ ಲಿಕ್ವಿಡ್ ವಿತ್ ಹೀಲಿಂಗ್ ಮ್ಯಾಜಿಕಲ್ ಆರ್ ಪಾಯ್ಸನಸ್ ಪ್ರಾಪರ್ಟೀಸ್ ಅಂತ ಹೇಳಿದ್ರೆ, ಇಲ್ಲಿ ವಿಷ ಅನ್ನುವಂಥದ್ದು ಒಂದು ಲಿಕ್ವಿಡ್ ದ್ರಾವಣದ ರೀತಿಯಲ್ಲಿ ಇರುವಂತಹ ಒಂದು ವಿಷ ಪದಾರ್ಥ ಅದು. ಆ ವಿಷಕ್ಕೆ ಸಮಾನವಾಗಿರುವಂತಹ ಒಂದು ಆ ಲಿಕ್ವಿಡನ್ನು ನಾವೇನು ಮಾಡೋಣ? ಪ್ರಿಪೇರ್ ಮಾಡೋಣ ಎಲ್ಲರೂ ಸೇರಿ ಅಂತೇಳಿ ತನ್ನ ವಿಚಸ್ಗೆ ಅವಳು ಸೂಚನೆಯನ್ನು ಕೊಟ್ಟಳು. ಒನ್ ಹೂ ಡ್ರಿಂಕ್ಸ್ ಇಟ್ ವುಡ್ ಲಾಸ್ ದ ಡಿಸೈರ್ ಟು ಲೀವ್. ಈ ಡ್ರಿಂಕ್ಸನ್ನು, ಈ ಲಿಕ್ವಿಡನ್ನು ಯಾರು ಕುಡಿತಾರೋ ಅವ್ರೇನು ಮಾಡ್ತಾಯಿದ್ರು, ಅವರು ಜೀವಿಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ, ಇನ್ನು ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ರೀತಿಯಷ್ಟು ಅದು ಪರಿಣಾಮವನ್ನು ಅದು ಬೀರ್ತಾ ಇತ್ತು. ಅಂತಹ ಡ್ರಿಂಕನ್ನು ಇವರು ರೆಡಿ ಮಾಡೋದಕ್ಕೋಸ್ಕರ ಯಾರು ವಿಚಸ್ಸು ಎಲ್ಲರೂ ಒಟ್ಟಾಗಿ ಸೇರಿ ಅಂತ ಸೂಚನೆಯನ್ನು ಕೊಟ್ಟಳು. ಸೊ ದಟ್ ನೈಟ್, ಹಾಗಾಗಿ ಅವತ್ತಿನ ರಾತ್ರಿ, ಆಲ್ ದ ವಿಚಸ್ ಗ್ಯಾದರ್ಡ್ ಇನ್ ದ ಫಾರೆಸ್ಟ್. ಎಲ್ಲಿ ಸೇರಿದ್ರು? ಎಲ್ಲ ವಿಚಸ್ಸು ಕೂಡ
ಫಾರೆಸ್ಟ್ ಒಂದು ಕಾಡಿನಲ್ಲಿ ಒಟ್ಟಾಗಿ ಸೇರಿದರು. ದೇ ಆಲ್ ನೀಡೆಡ್ ಟು ಪುಟ್ ಆಲ್ ದೇರ್ ಎನರ್ಜಿ ಟು ಮೇಕ್ ದ ಪೋಷನ್. ಎಲ್ಲರೂ ಕೂಡ ತಮ್ಮ ಶಕ್ತಿಯನ್ನೆಲ್ಲ ಈ ಪೋಷನನ್ನು ರೆಡಿ ಮಾಡೋದಕ್ಕೆ ಅವ್ರೇನು ಮಾಡಿದ್ರು, ಧಾರೆ ಇರಿದ್ರು, ಕೊಟ್ಟರು, ತಮ್ಮ ಶಕ್ತಿಯನ್ನೆಲ್ಲ ಅಲ್ಲಿ ಹಾಕಿ ಪೋಷನನ್ನು ರೆಡಿ ಮಾಡೋಕ್ಕೆ ರೆಡಿ ಶುರು ಮಾಡಿದ್ರು. ಏನಾಯಿತು, ವಿಚ್ ವುಡ್ ಹ್ಯಾವ್ ಎ ಪವರ್ಫುಲ್ ಸ್ಪೆಲ್ ಆನ್ ಪೀಪಲ್. ಅದನ್ನು ರೆಡಿ ಮಾಡಬೇಕು ಅಂತೇಳಿದ್ರೆ ತಮ್ಮದೇ ಆದಂಥ ಪವರ್ಫುಲ್ ಸ್ಪೆಲ್ ಆನ್ ಪೀಪಲ್, ಒಂದು ಕೆಲವೊಂದು ಮಂತ್ರಘೋಷಗಳನ್ನು ಅವ್ರು ಹೇಳಬೇಕಾಗುತ್ತೆ, ಕೆಲವೊಂದು ಶಬ್ದಗಳನ್ನು ಹೊರಡಿಸ್ಬೇಕಾಗುತ್ತೆ. ನೀವು ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ನೋಡಿರ್ಬೋದು, ಮಕ್ಕಳ ಮಾಟಗಾರರು ಅಂತ ಹೇಳಿದ್ರೆ ಅವ್ರದ್ದೇ ಆದಂತಹ ಒಂದು ಭಂಗಿಯಲ್ಲಿ ಕೂತಿರ್ತಾರೆ, ಅವ್ರದ್ದೇ ಆದಂಥ ಉಡುಪಿರುತ್ತೆ, ಅವರ ಹಾವಭಾವಗಳನ್ನು ನೀವು ನೋಡ್ಬೋದು ಅಲ್ವಾ, ಕೈ ನ ಮೇಲೆತ್ತುವಂಥದ್ದು, ಏನೋ ಮಂತ್ರ ಹಾಕುವಂಥದ್ದು, ಈ ರೀತಿನೆಲ್ಲ ಮಾಡ್ತಾ ಇರ್ತಾರೆ. ಕೆಲವೊಂದು ಶಬ್ದಗಳನ್ನು ಅವ್ರ ಬಾಯಿಂದ ಹೊರಡಿಸ್ತಾ ಇರ್ತಾರೆ, ಆ ರೀತಿಯಾದಂತಹ ಶಬ್ದಗಳನ್ನು ಇವರು ಹೊರಡಿಸ್ಬೇಕಾಗಿರುತ್ತೆ. ಡ್ಯೂರಿಂಗ್ ದ ಕಲೆಕ್ಷನ್ ಆಫ್ ಎನರ್ಜಿ, ಈ ರೀತಿ ಅವರ ಎಲ್ಲ ಶಕ್ತಿಯನ್ನು ಒಗ್ಗೂಡಿಸುವ ಸಮಯದಲ್ಲಿ, ಮಂತ್ರವನ್ನು ಉಚ್ಚರಿಸ್ತಾ ಇರುವಂತಹ ಸಮಯದಲ್ಲಿ, ಒನ್ ಆಫ್ ದ ವಿಚಸ್ ಮೇಡ್ ಎ ಮಿಸ್ಟೇಕ್ ಇನ್ ಅಟರಿಂಗ್ ದ ವರ್ಡ್ಸ್. ಆಗ ಒಬ್ಳು ಮಾಟಗಾತಿ ಏನು ಮಾಡಿದ್ಲು, ಸ್ವಲ್ಪ ತಪ್ಪು ಮಾಡಿಬಿಟ್ಲು. ಅವಳು ಏನು ಮಂತ್ರೋಚ್ಚಾರಣೆ ಮಾಡ್ತಾ ಇದ್ಲು, ಆ ಮಂತ್ರೋಚ್ಚಾರಣೆಯಲ್ಲಿ ಸ್ವಲ್ಪ ತಪ್ಪಾಯಿತು. ಇಲ್ಲಿ ಸ್ಪೆಲ್ ಅಂದರೆ ಮಕ್ಕಳ ಎ ಫಾರ್ಮ್ ಆಫ್ ವರ್ಡ್ಸ್ ಆರ್ ಆ್ಯಕ್ಷನ್ ಯೂಸ್ಡ್ ಆಸ್ ಎ ಚಾರ್ಮ್ ಆರ್ ಮ್ಯಾಜಿಕಲ್ ಎಫೆಕ್ಟ್ ಅಂತ ಹೇಳಿದ್ರೆ, ಅವರು ಶಬ್ದ ಮತ್ತು ಹಾವಭಾವ ಮಾಡ್ತಾ ಇರ್ತಾರಲ್ವಾ, ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆಯಿತು. ಇದರಿಂದ ಏನಾಯಿತು, ಆ್ಯಸ್ ಎ ರಿಸಲ್ಟ್, ಇದರ ಪರಿಣಾಮ ಏನಾಯಿತು, ದೇರ್ ವಾಸ್ ಎ ಬಿಗ್ ಎಕ್ಸ್ಪ್ಲೋಷನ್, ಒಂದು ದೊಡ್ಡ ಸ್ಫೋಟ ಉಂಟಾಯಿತು ಅಲ್ಲಿ. ಇಟ್ ವಾಸ್ ಸೋ ಬಿಗ್, ಎಷ್ಟು ದೊಡ್ಡ ಸ್ಫೋಟ ಅಂತ ಹೇಳಿದ್ರೆ, ದಟ್ ಇಟ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ ದ ಫಾರೆಸ್ಟ್, ಇಡೀ ಕಾಡೆ ನಾಶ ಆಯಿತು, ಕಂಪ್ಲೀಟಾಗಿ ಇಡೀ ಕಾಡೆ ಸುಟ್ಟು ಹೋಯಿತು. ಇದರಿಂದಾಗಿ ಯಾರಿಂದ, ಒಬ್ಬ ವಿಚ್ಚಸ್ಸು ಮಾಡಿದಂಥ ಒಂದು ಸಣ್ಣ ತಪ್ಪಿನಿಂದಾಗಿ. ಈ ಪೋಷನನ್ನು ರೆಡಿ ಮಾಡೋದಕ್ಕೆ ಕಲೆಕ್ಟ್ ಮಾಡ್ತಾ ಇದ್ರಲ್ವ ಎನರ್ಜಿ, ಆವಾಗ ಸಣ್ಣ ತಪ್ಪು ಮಾಡಿದ್ರಿಂದಾಗಿ ಇಡೀ ಕಾಡು ಕೂಡ ನಾಶ ಆಯಿತು. ಹಾಗಾದರೆ ನೆಕ್ಸ್ಟ್ ಏನಾಯಿತು, ಆ ಪೋಷನ್ ರೆಡಿ ಆಯಿತಾ ಇಲ್ವಾ, ಏನಾಯಿತು ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ಆರ್ ಯು ಅಂಡರ್ಸ್ಟುಡ್? ಓಕೆ, ಥ್ಯಾಂಕ್ ಯು.